ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, ಸರ್ಕಾರಿ ಕಾಲೇಜುಗಳಲ್ಲಿ ಕಾರ್ಯರತಕ್ಕಂಥ ಪ್ರಾಧ್ಯಾಪಕರ ನೇಮಕಾತಿ ಈಗ ಅಧಿಸೂಚನೆ ರೆಡಿಯಾಗಿದೆ. ಸೊ ಎಷ್ಟು ಹುದ್ದೆಗಳಿಗೆ ಈ ಅಧಿಸೂಚನೆ ರೆಡಿ ಇರೋದು, ಹಾಗೆ ಯಾವ ಯಾವ ವಿಷಯಗಳಿಗೆ ಈ ಅಧಿಸೂಚನೆ ರೆಡಿಯಾಗಿದೆ, ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮಾಡಬೇಕಾದ್ರೆ ಇಷ್ಟೇ ಸ್ನೇಹಿತರೆ, ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ, ಕಂಟಿನ್ಯೂ ಆಗಿ ನೋಡಿ. ಸ್ನೇಹಿತರೆ, ಸರ್ಕಾರಿ ಕಾಲೇಜುಗಳಲ್ಲಿ ಕಾಲಿರ್ತಕ್ಕಂಥ ಪ್ರಾಧ್ಯಾಪಕರ ನೇಮಕಾತಿಗೆ ಈಗ ಅಧಿಸೂಚನೆ ರೆಡಿಯಾಗಿರೋದ್ರ ಬಗ್ಗೆ ಮಾಹಿತಿನ ನೋಡೋದಾದರೆ, ನೋಡಿ ಇಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ವಿವಿಧ ವಿಷಯಗಳ ಉಪನ್ಯಾಸಕರ ಖಾಲಿ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಮೀಸಲಾತಿ ಸಂಬಂಧ ಮಾರ್ಗದರ್ಶನ ಕೋರಿ ಈ ಪ್ರಕಟಣೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನಾವು ನೋಡೋದಾದರೆ, ನೋಡಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇದ್ದ 10 ವಿಷಯಗಳ 1439 ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಿಸಿದಂತೆ ಉಲ್ಲೇಖ 1 ಪತ್ರದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು. ಮುಂದುವರೆದು ಕಲ್ಯಾಣ ಕರ್ನಾಟಕ ಭಾಗದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇದ್ದ 7 ವಿಷಯಗಳ 36 ಉಪನ್ಯಾಸಕರ ಹುದ್ದೆಗಳನ್ನು ಭರ್ತಿ ಮಾಡಲು ಉಲ್ಲೇಖ 1 ದಿನಾಂಕ 19/3/2022 ಪತ್ರದಲ್ಲಿ ಸರ್ಕಾರವನ್ನು ಕೋರಲಾಗಿತ್ತು. ಅದೇ ನೋಡಿ ಒಟ್ಟು ಟೋಟಲ್ ಖಾಲಿ ಇರ್ತಕ್ಕಂಥ ಪೋಸ್ಟ್ಗಳು ಎಷ್ಟು ಅಂತ ಇಲ್ಲಿ ಕೊಟ್ಟಿದ್ದಾರೆ. 1439 ಉಪನ್ಯಾಸಕರ ಪೋಸ್ಟ್ಗಳು ಇಲ್ಲಿ ಖಾಲಿರೋದು, ಅದು 10 ವಿಷಯಕ್ಕೆ ಸಂಬಂಧಪಟ್ಟಂಗೆ. ನೋಡಿ ಸ್ನೇಹಿತರೆ, 10 ವಿಷಯಕ್ಕೆ ಸಂಬಂಧಪಟ್ಟಂಗೆ, ಹಾಗೆ ಕಲ್ಯಾಣ ಕರ್ನಾಟಕದಲ್ಲಿ 7 ವಿಷಯಕ್ಕೆ ಸಂಬಂಧಪಟ್ಟಂಗೆ. ನೋಡಿ 36 ಉಪನ್ಯಾಸಕರ ಹುದ್ದೆಗಳನ್ನು ಭರ್ತಿ ಮಾಡಲು ಉಲ್ಲೇಖ 1 ದಿನಾಂಕ ನೋಡಿ 19/3/2022 ಸರ್ಕಾರಕ್ಕೆ ಆಲ್ರೆಡಿ ಕೋರಲಾಗಿತ್ತು. ಈಗ ನೋಡಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 371 ಜೆಗೆ ಮೀಸಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ವೃಂದದಲ್ಲಿ ಖಾಲಿರುವ 7 ವಿವಿಧ ವಿಷಯಗಳ 36 ಉಪನ್ಯಾಸಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಉಲ್ಲೇಖ 2ರಂತೆ ಸರ್ಕಾರದ ಅನುಮತಿ ನೀಡಲಾಗಿರುತ್ತದೆ. ಹಾಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿಯಿರುವ 10 ವಿಷಯಗಳ 778 ಉಪನ್ಯಾಸಕರ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಉಲ್ಲೇಖ 3ರಂತೆ ಸರ್ಕಾರದ ಅನುಮತಿ ನೀಡಿ ಆದೇಶಿಸಲಾಗಿರುತ್ತದೆ. ನೋಡಿ ಸ್ನೇಹಿತರೆ, ಇದರ ಪ್ರಕಾರ ಇಲ್ಲಿ 778 ಹುದ್ದೆಗಳು, ಹಾಗೆ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ 36 ಹುದ್ದೆಗಳು, ಒಟ್ಟು 36 ಹುದ್ದೆಗಳು. ಇಷ್ಟು ಹುದ್ದೆಗಳಿಗೆ ಈಗ ಅನುಮತಿಯನ್ನು ನೀಡಲಾಗಿದೆ. ಹಾಗೆ ನೋಡಿ, ಮಾನ್ಯ ಸಮಾಜ ಕಲ್ಯಾಣ ಇಲಾಖಾ ಸಚಿವರ ಅಧ್ಯಕ್ಷತೆಯಲ್ಲಿ ದಿನಾಂಕ 22/6/2016 ನಡೆದ ಸಭೆಯಲ್ಲಿ ಖಾಸಗಿ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿನ ಉಪನ್ಯಾಸಕರ ಹುದ್ದೆಗಳನ್ನು ಆಯಾ ವಿಷಯದ ಏಕೈಕ ಹುದ್ದೆಗಳೆಂದು ಪರಿಗಣಿಸಿ ಮೀಸಲಾತಿ ನಿಯಮ ಅನ್ವಯವಾಗದಂತೆ ಮಾನ್ಯ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ತೀರ್ಪಿನ ಕುರಿತು ಸುದೀರ್ಘವಾಗಿ ಚರ್ಚಿಸಿ ಈ ರೀತಿಯ ಮೀಸಲಾತಿ ಕ್ರಮದಿಂದ ಅನುದಾನಿತ ಕಾಲೇಜುಗಳಲ್ಲಿನ ಹುದ್ದೆಗಳ ಮೀಸಲಾತಿ ಸಂದರ್ಭದಲ್ಲಿ ಸಮಸ್ಯೆ ಉಂಟಾಗಿರುತ್ತದೆ ಮತ್ತು ಸರ್ಕಾರಿ ನೇಮಕಾತಿಗಳಲ್ಲಿಯೂ ಇದನ್ನು ಸರಿಪಡಿಸಬೇಕಾಗಿರುತ್ತದೆ. ಆದ್ದರಿಂದ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಉಪನ್ಯಾಸಕರ ಹುದ್ದೆಗಳನ್ನು ಮೀಸಲಾತಿ ಉದ್ದೇಶಕ್ಕಾಗಿ ಆಯಾ ವಿಷಯದ ಏಕೈಕ ಹುದ್ದೆಗಳೆಂದು ಪರಿಗಣಿಸುವ ಬದಲಾಗಿ ಆಯಾ ಕಾಲೇಜಿನ ಒಟ್ಟು ಉಪನ್ಯಾಸಕರ ಹುದ್ದೆಗಳಿಗೆ ಮೀಸಲಾತಿ ನಿಗದಿಪಡಿಸುವ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿರುತ್ತದೆ ಎಂದು ಅಭಿಪ್ರಾಯ ವ್ಯಕ್ತವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪ್ರಸ್ತುತ ಪ್ರತಿ ವಿಷಯದ ಉಪನ್ಯಾಸಕರ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಮೀಸಲಾತಿಯನ್ನು ನಿಗದಿಪಡಿಸುವ ಬದಲಾಗಿ ಎಲ್ಲ ವಿಷಯಗಳ ಉಪನ್ಯಾಸಕರ ಹುದ್ದೆಗಳನ್ನು ಒಂದು ವೃಂದದ ಹುದ್ದೆ ಎಂದು ಪರಿಗಣಿಸಿ ಮೀಸಲಾತಿಯನ್ನು ಅನ್ವಯಿಸಬೇಕಾಗುತ್ತದೆ ಎಂದು ಉಲ್ಲೇಖ 3ರ ಸರ್ಕಾರದ ಪತ್ರದಲ್ಲಿ ತಿಳಿಸಲಾಗಿರುತ್ತದೆ. ಇದರ ಅರ್ಥ ಇಷ್ಟೇ ಸ್ನೇಹಿತರೆ, ಒಂದೊಂದು ಹುದ್ದೆಗೂ ಒಂದೊಂದು ಮೀಸಲಾತಿಯನ್ನು ನೀಡುವ ಬದಲು ಒಂದು ಕಾಲೇಜಿನಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇದೆ ಎಲ್ಲದಕ್ಕೂ ಸೇರಿಸಿ ಒಟ್ಟು ಎಲ್ಲ ಹುದ್ದೆಗಳಿಗೂ ಸೇರಿಸಿ ಮೀಸಲಾತಿಯನ್ನು ಪರಿಗಣಿಸಬೇಕು ಅನ್ನೋದು ಇದರ ಅರ್ಥ ಆಗಿದೆ. ಆದ್ದರಿಂದ ಮೇಲಿನ ಎಲ್ಲ ಅಂಶಗಳನ್ನು ಅವಗಾಹನೆಗೆ ಸಲ್ಲಿಸುತ್ತಾ ಪ್ರಸ್ತುತ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿಯಿರುವ 778 ವಿವಿಧ ವಿಷಯಗಳ ಉಪನ್ಯಾಸಕರ ಹುದ್ದೆಗಳ ನೇಮಕಾತಿಯಲ್ಲಿ ಹಿಂದಿನ ನೇಮಕಾತಿಯಲ್ಲಿ ಅಂತ್ಯಗೊಂಡ ವಿವಿಧ ವಿಷಯಗಳ ಮೀಸಲಾತಿ ಬಿಂದುಗಳನ್ನೇ ಮುಂದುವರಿಸಿಕೊಂಡು ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಬೇಕೇ ಅಥವಾ ಉಲ್ಲೇಖ 3ರ ಸರ್ಕಾರದ ಪತ್ರದಲ್ಲಿ ತಿಳಿಸಿರುವಂತೆ ಎಲ್ಲ ವಿಷಯಗಳ ಉಪನ್ಯಾಸಕರ ಹುದ್ದೆಗಳನ್ನು ಒಂದು ವೃಂದವೆಂದು ಪರಿಗಣಿಸಿ ಮೀಸಲಾತಿ ಮೊದಲನೇ ಬಿಂದುವಿನಿಂದ ಪ್ರಾರಂಭಿಸಿ ಪ್ರಕ್ರಿಯೆ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಸರ್ಕಾರದಿಂದ ಸೂಕ್ತ ಮಾರ್ಗದರ್ಶನವನ್ನು ಕೋರಿದೆ. ಈ ಎರಡೂ ವಿಷಯಗಳ ಗೊಂದಲದಿಂದ ಈಗ ನೋಟಿಫಿಕೇಶನ್ನ ಇನ್ನೂ ಅನೌನ್ಸ್ ಮಾಡಿಲ್ಲ ಸ್ನೇಹಿತರೆ, ಆದರೆ ಇದೊಂದು ಕನ್ಫರ್ಮ್ ಸರ್ಕಾರದಿಂದ ಅಧಿಸೂಚನೆ ಆಗಿರೋದು. ಯಾಕೆಂದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಖಾಲಿರ್ತಕ್ಕಂಥ ಇಷ್ಟು ಹುದ್ದೆಗಳನ್ನ 778 ಹುದ್ದೆಗಳು ಹಾಗೂ ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ 36 ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಹೊರಡಿಸಿದಂತೂ ಕನ್ಫರ್ಮ್ ಆಗಿದೆ. ಯಾರ್ಯಾರೆಲ್ಲ ಇದಕ್ಕೆ ತಯಾರಿ ಮಾಡ್ತಾ ಇದ್ರಿ ಅವರು ಯಾವುದೇ ಕಾರಣಕ್ಕೂ ನಿಲ್ಲಿಸ್ತೇನೆ, ತಯಾರಿನ ಮುಂದುವರಿಸಿ. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿದೆ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋಲಿ ನನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.